ವೈಜ್ಞಾನಿಕ ಆಗೋಷ್ಟೇ ರಾಜ ನಾಯಕತ್ವ ವಹಿಸ್ಕೋಬೇಕೆಂದು ಇಲ್ಲಿ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾ ಆಸೆ ರಾಜ ನಾಯಕತ್ವ ವಹಿಸ್ಕೋಬೇಕು. ಟಿಪ್ಪಲ್ ರಾಜ ನಮ್ಮೂರ್ನ ಇದ್ಯಾವ್ದೋ ಇದ್ಯಾವ್ದೋ ಬರೀ ಏ ಯಾವ್ದೇ ಊರಿನ ಹನುಮಂತ ಎಲ್ಲರೂ ಹನುಮಂತ ಕೇಳಿದವರು ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ನೀವು ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡ ಒಂದು ಅಂಕವನ್ನ ಗಳಿಸಿದೆ. ಅದೇ ರೀತಿ ನೀವು ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡದ ಮೇಲೆ ವೇಗಮೂಲದಲ್ಲಿ ಆಟಗಾರ ವೆಂಕಟೇಶ್ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅಂಕವನ್ನ ತರುತ್ತಾನೆ ಇಲ್ಲವೋ ಕಾದು ನೋಡೋಣ. ಒಳ್ಳೆ ಹಿಡ್ತ ಇವರು ರೈನ್ ಮಾಡೋರು ಅಂಬರೀಶ್ ಬಿದ್ಗಿಯವ್ರ ಹಳೆಯ ಫಿಕ್ಸ್ ಇಲ್ಲಿ ಇಟ್ಕೊಂಡ್ಬಿಟ್ಟ ಟ್ಯಾಕ್ಟ್ರಿ ಕೆಲ್ಸಕ್ಕ ಮನೆ ಕೆಲ್ಸಕ್ಕ ಊರು ಬಿಟ್ಟ ಕೆಲಸ ಅವ್ರು ಕಾಲೇಜ್ ಹತ್ತಿದ್ರು ಬಿಡ ಅವ್ರು ಲೀವ್ ಯಾರು ಇನ್ನು ಎನ್ನಾಸ್ತಿ ಹಿಡಿಯೋದ್ರೆ ಆಸೆ ನಮ್ಮ ದುರ್ಗ ರಡಿನಲ್ಲಿ ಆನಂದ್ ವಾಣಿ ಅಂಕವನ್ನು ತರುತ್ತಾ ಇಲ್ಲೋ ಕಾದು ನೋಡೋಣ. ಈ ಅಣ್ಣನ ರೈಡರು ಆದ್ಮೇಲೆ ಪ್ರೇಕ್ಷಕರ ಒತ್ತಾಯ ಇವರಿಗೆ ಮುತ್ತು ಅಣ್ಣ ಕೆಲವರು ಅವರು ರೈಡ್ಗೆ ಹೋಗ್ಬೇಕಂದಿಲ್ಲ ರವಿಕುಮಾರ್ ಲಕ್ಷ್ಮಣ ಗಿರಿಯವರ ಅಪೇಕ್ಷೆ ಆಗಿದೆ. ಆದ ಕಾರಣ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮುಂದಿನ ದಾಳಿಯನ್ನ ಮುತ್ತುರಾಜ್ ಕೆಲವರು ಕೈಗೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುತ್ತು ಅಣ್ಣರು ಉತ್ತಮವಾದ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ಪ್ರೇಕ್ಷಕರ ಒತ್ತಾಯದವರಿಗೆ ಮುತ್ತು ಅಣ್ಣ ಕೆಲವರು ರೈಡ್ಗೋಗ್ಬೇಕು. ಇಲ್ಲ ಅಭಿಮಾನಿಗಳು ನಿಮಗೆ ಕಾಯ್ತಾ ಇದ್ದಾರೆ, ನೀವು ರೈಡ್ ನೋಡ್ಬೇಕು ಅಂತೇಳಿ ನೀವು ರೈಡ್ಗೋಗ್ಬೇಕು. ಓ ಉತ್ತಮವಾದ ವಾಸು ನೀವು ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡದ ಮೇಲೆ ಮುತ್ತನಗೌಡ ಗೌಡರ್ ಟಿಕ್ ಟಾಕ್ ಸ್ಟಾರ್ ಮುತ್ತವರು ರೈಡ್ ಮಾಡ್ತಾ ಇದ್ದಾರೆ. ಟಿಕ್ ಟಾಕ್ ಸ್ಟಾರ್ ಮುತ್ತೂರ ರೈಡ್ ಮಾಡ್ತಾ ಇದ್ದಾರೆ. ಅಂಕವನ್ನ ತರುತ್ತಾರೋ ಇಲ್ಲ ಒನ್ ಟೈಮ್ ಇಂದ ಟಿಕ್ ಟಾಕ್ ಇದ್ದಾಗ ಸೂಪರ್ ಸ್ಟಾರ್ ಆಗಿದ್ದ, ಇವಾಗ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಬಂದಾಯ್ತು. ಈ ಪಂದ್ಯದ ನಿರ್ಣಾಯಕರಾಗಿ ಕಾರ್ಯನಿರ್ತಕ್ಕಂಥ ಹನುಮಂತನ ಗೌರವ ಸಹೋದರರು ಇವರು ದಾಳಿಯಲ್ಲಿ ಮತ್ತೆ ಅಶೋಕ್ ತಿರಾಗಿ ಹಾಲಿ ವ್ಯಕ್ತಿ ಬೆಂಗಳೂರಿನಲ್ಲಿ ಚೌಟ್ರಿಯಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಅಶೋಕ ತನ್ನದೇ ಆದ ಅಲ್ಲಿ ಅತ್ಯುತ್ತಮ ವರ್ಕರ್ ಆಗಿ ತನ್ನ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದಾನೆ. ಊರಲ್ಲಿ ಸಹಿತ ಒಳ್ಳೆಯ ಹೆಸರು ಹೊಂದಿರತಕ್ಕಂಥ ಅಶೋಕ ಇನ್ನೂ ಹೆಚ್ಚಿನ ಮಟ್ಟ ಉತ್ತಮಕ್ಕೆ ಬೆಳಿಲಿ ಅಂತೇಳಿ ಯುವಕರ ಆಶೆ. ದಾಳಿಯಲ್ಲಿ ಗಣೇಶ್ ಕಲೂರ್ ಇವನು ಸದ್ಯ ರೈತನಾಗಿ ವಿದ್ಯಾರ್ಥಿಯಾಗಿ ಯುವ ಪ್ರತಿವಂತನಾಗಿ ಧಾರವಾಡದಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಓ ಒಳ್ಳೆಯ ಮಲ್ಲಪ್ಪ ಆರ್ಮಿ ಕಬಡ್ಡಿ ತಂಡವನ್ನು ಕಳಿಸ್ತಾ ಇದೆ. ಅದೇ ರೀತಿ ದಾಳಿಯಲ್ಲಿ ಬಸವೇಶ್ವರ ಯುವಕ ಸಂಘ ಅಂಕವನ್ನ ಕಳಿಸ್ತಾ ಇದೆ. ಅಶೋಕ ಇದೆಲ್ಲ ನಾವು ಕೆಲಸ ಮಾಡಕತ್ತೀವಪ್ಪ, ನೀವು ಯಾಕೆ ಲಕ್ಷ ಕೊಡು.
ಇವರು ದಾಳಿಯನ್ನು ಮಾಡ್ತಕ್ಕಂಥದ್ದು ಅಮರೇಶ್ ಗಿರಿಯವರು ಬೇಕಂದ್ರೆ ದತ್ತಪುತ್ರ ಪ್ರಮೋದ್ ಹಿರೇಮಠ ಹೇಳಕ್ ಕೇಳ್ತಾ ಎಲ್ಲರ ಕಮಿಟಿ ವತಿಯಿಂದ ವಿಶ್ವೇಶ್ವರ ತಂಡಕ್ಕೆ ಎರಡನೇ ಘೋಷಿದೆ. ಇವರು ಮುತ್ತುರಾಜ್ ಕದರಮಂಡಿಗೆ ಅವರು ಬಸವೇಶ್ವರ ಸ್ಕೂಲ್ಸ್ಕೋಪ್ ಮೇಲೆ ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂಕವನ್ನು ತರುತ್ತಾರೆ ಕಾದು ನೋಡೋಣ. ಅಮರೇಶ್ ಗುದಿಯವರು ಅಳೆಯರು ಒಂದು ಅಂಕವನ್ನು ಕಳಿಸಿದ್ದಾನೆ. ಎಂಟ್ ಟಚ್ ಮಾಡೋದ್ರ ಮೂಲಕ ತನ್ನ ಅಂಕವನ್ನು ತನ್ನ ತಂಡಕ್ಕೆ ತಗೊಳ್ಳೋದ್ರ ಮೂಲಕ ಉತ್ತಮವಾದ ಪ್ರದರ್ಶನವನ್ನು ತೋರ್ತಾ ಇದ್ದಾನೆ. ಅದೇ ರೀತಿಯಾಗಿ ನಮ್ಮೂರಿನ ಕುರುಗಾ ಯುವಕನಾಗಿರ್ತಕ್ಕಂತಹ ಮುತ್ತುಂಗೌಡ ಗೌಡ್ರವರು ಏನಾದ್ರೂ ಆಗ್ಲಿ ನಮ್ಗಂತ ಇಲ್ಲಿ ಅಭಿಮಾನಿಗಳ ಅಪೇಕ್ಷೆ ಮತ್ತು ಪತ್ತೆ ಇದ್ದವರಿಗೆ ರಾಜು ಅವ್ರನ್ನ ಮೈದಾನದಲ್ಲಿ ಇಳಿಸ್ಕೋಬೇಕು. ರಾಜು ಅವರನ್ನ ಮೈದಾನ ಕರ್ಕೋಬೇಕು. ಒಂದು ರಾಜು ಅವರು ಒಂದು ಗ್ರೌಂಡ್ ರೆಡಿ ಆಗಿದ್ರು, ಒಂದು ಕಾರ್ಯಕ್ರಮ ಆಯೋಜನೆ ರಾಜು ಅವರ ಪಾತ್ರ ಪ್ರಮುಖ ಐತಿ. ರಾಜು ಅವರು ಕೆಲಸ ಮಾಡ್ಕೋಬೇಕು. ಇದನ್ನ ಯಾರು ಹನುಮಂತವ್ರು ನಿರ್ವಹಿಸ್ಬೇಕಿದ್ದ ರಾಜು ರಾಜನ ಗೋಡನೆ ಗುರಂಗ್ ಹನುಮಂತ ಅರವಿ ಹನುಮಂತ ನೋಡ್ಬೋದ ಕಡೆ ಲಕ್ಷ ಕಡಿರ್ಲಿ ಎಂದು ರಾಜ ಅವರು ಅರ್ಥ ಸಮಾಧಾನ ತಿಂಕಾಳ ಬುದ್ಧಿಯನ್ನು ಗ್ರೌಂಡ್ ನಲ್ಲಿ ಪ್ರದರ್ಶಿಸಲು ಡಿವಾಸ್ ಅಭಿಮಾನಿ ಇರ್ತಕ್ಕಂಥ ರಾಜು ಒಂದೊತ್ತು ಊಟ ಬಿಡ್ತಾನ ಡಿವಾಸ್ ಅಭಿಮಾನವನ್ನು ಬಿಡಲ ಅಂತೇಳಿ ಊರಲ್ಲಿ ಪ್ರಚಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜು ಅವರು ತಾವು ಸಬ್ಸ್ಕ್ರಿಪ್ಷನ್ ಆಗೋದ್ರ ಮೂಲಕ ಅವರೇ ಆದ ಇನ್ಸ್ಟಾಗ್ರಾಮ್ ಹಾಕೊಂಡಿದೆ, ಒಳ್ಳೆಯ ಫ್ಯಾನ್ಸ್ ಫಾಲೋವಿಂಗ್ ಇದೆ, 10K ಫಾಲೋ ಆಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ 1 million ಆಗಲಿ ಅಂತೇಳಿ ನಾವು ಶುಭ ಹಾರೈಸ್ತಾ ಇದ್ದೇವೆ. 2 point ಅಶೋಕ್ ಆದಿವಾಸಿ ಬೆಂಗಳೂರು ಚೊಟ್ರೆ ಚೊಟ್ರೆ ಮತ್ತು ರಾಜ ಕದರಿ ಮಂಡಿಗೆ ಯಾರು ಮಾತಾಡ್ತಲ್ಲ ಒನ್ ಪಾಯಿಂಟ್ ನಿಮ್ಮಲ್ಲಿ ಪಾರ್ಮೆಂಟ್ ಬೆಳೆದ ನೋಡ್ಕೊಂಡ್ ಅದೇ ರೀತಿ ಮಧ್ಯಂತರ ಸ್ಕೋರ್ ಮಲ್ಲಪ್ಪ ಅರಣ್ಯ ಕೊಡ ಮೇಲೆ ಮುತ್ತನಗೌಡ ಗೌಡರವರು ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪ್ರದರ್ಶನ ಮಾಡಿದ ಮೂಲಕ ಉತ್ತಮವಾದ ಉತ್ತಮವಾದ ಹಿಡಿತವನ್ನು ಮಾಡ್ತಾ ಇದ್ದಾರೆ. ಮಾಜಿ ಆಟಗಾರರು ವಯಸ್ಸಾಗಿದ್ರು ಸಹಿತ ತನ್ನ ಕ್ರೀಡೆಯನ್ನು ಬಿಟ್ಟಿಲ್ಲ. ಅದೇ ರೀತಿ ಈ ಕಡೆ ಬಸವೇಶ್ವರ ತಂಡದ ಮೇಲೆ ಮುದ್ದ ಕದರ್ಮಂಡಿ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂಕವನ್ನು ತರುತ್ತಾರೆ ಇಲ್ಲೋ ಕಾದು ನೋಡೋಣ. ಓ ದಾಳಿಯಲ್ಲಿ ವಿಫಲ ಶಿವ ಅವರು ಟ್ಯಾಕಲ್ ಮಾಡುವುದರ ಮೂಲಕ ತಿಂಕಲ್ ರಾಜ ಅವ್ರನ್ನ ಒಳಗಡೆ ಹಾಕೋಬೇಕು. ಗ್ರೌಂಡಾಗ ಟೈಮ್ ಬಹಳ ಆಯ್ತು. ರಾಜವರು ಮೈದಾನಕ್ಕೆ ಆಗಮಿಸಿದ್ದಾರೆ. ಪ್ರೇಕ್ಷಕರು ಪ್ರೇಕ್ಷಕರು ರಾಜವರು ರಾಜು ಅವರು ರೈಡ್ ಮಾಡಿ 2 ಅಂಕಗಳು ನಡೆಸಿದ್ದಾರೆ. ರವಿಕುಮಾರ್ ತಂದೆ ಲಕ್ಷ್ಮಣ ಗುದ್ಗಿ ಅವರು 200 ಕೊಡ ಮಾಡಿದ್ದಾರೆ. ರಾಜು ಅವರು ರೈಡ್ ಹೋಗ್ಬೇಕು. ಶಿವನ್ ಕಸ್ಗಾರ್ ಇವರನ್ನ ಹಿಡಿದರೆ 101 ರೂಪಾಯಿಯನ್ನ ಅಭಿವೃದ್ಧಿ ನಿರ್ವಹಣೆ ಕೊಡ ಮಾಡಿದ್ದಾರೆ. ಯಾಕಂದ್ರೆ ಇವನು ಅಜ್ಜು ಅವರ ಪಕ್ಕ ಶಿಷ್ಯ ಅಲ್ಲಿ ಒಂದು ಬಿದ್ದಿದ್ರು ಬುದ್ಧಿ ಬೆಳೆದಿದ್ದೆ ಹಾಕಿ
ಇವನು ಎರಡು ಅಂಕ ಗಳಿಸಿದ್ದಾರೆ. ಇವನಿಗೆ ಅಂಬರೀಶ್ ಬುದ್ಧಿ ಅವರು ಎರಡು ಅಂಕ ಪರವಾಗಿದ್ದಾರೆ. ಕ್ರೈಡ್ ಮಾಡೋದ್ರಲ್ಲಿ ಎರಡು ಅಂಕ ಗಳಿಸಿದ್ದಾರೆ. ತಿಳ್ಕೊಬೇಕು ಆಮೇಲೆ ಎಷ್ಟು ಎಷ್ಟು ಗಂಟೆ ಕೇಳೋಂಗಿಲ್ಲ. ನಿಮ್ಮಲ್ಲಪ್ಪ ಅರಮತ್ತ ಮಂಡಿಯಿಂದ ಬಂದವನು ಮತ್ತೆ ಅದೇ ರೀತಿ ಈಗ ದಾಳಿಯಲ್ಲಿ ಇವನು ಸಂಗು ಅವರ ಸಂಗು ಬಾಣಿ ನಮ್ಮ ಡಿ ಎಲ್ ಡಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂಗು ಬಾಣಿ ಅವರ ಸಹೋದರ ಇವರು ಸಹಿತ ಈ ಪ್ರಸಾದ ಕೃಷಿ ಸರ್ಕಾರಿ ಪದವಿ ಪೂರ್ವ ವ್ಯಾಸಂಗ ಮಾಡ್ತಾ ಇದ್ದು ಟೂ ಪ್ಲಸ್ ಒನ್ ಒಂದು ಗುಣ ಸಂಘ ಅಂತ ಎರಡು ಅಂಕ ಗಳಿಸಿದ್ದಾನೆ. ಸೂಪರ್ ಹಿಟ್ ಆಗಿದೆ. ಅದೇ ರೀತಿ ಉತ್ತಮವಾದ ಗಣೇಶ್ ಕಿಲರ್ ಅವರು ಉತ್ತಮವಾದ ದಾಳಿಯನ್ನು ಮಾಡಿದ್ರ ಮೂಲಕ ಈಗ ಮತ್ತೆ ದಾಳಿಯಲ್ಲಿ ಶಿವ ಕಸಗಾಲ್ ಎಲ್ಲರೂ ಪಡೆದಿರ್ತಾನೆ. ಆದ್ರೆ ಈಗ ಅಲ್ಲಿ ಉಸ್ತಿ ಯಾಕ ಹೊರಗಡೆ ಬಿಡಾಗ್ತಾನ. ಆದ್ರೆ ನಾವು ದೇವರಲ್ಲಿ ಬಿಡ್ಬೋದು ಇಷ್ಟೇ ಹೊರಗಡೆ ಬಿಟ್ಟು ನಮ್ಮೂರ ದೇವ್ರ ಫ್ಯಾನ್ ಅಂತೇಳಿ ಟಿಕೆಟ್ ಕಟ್ಟಾಕಿ ನಾವು ಕೊಡ್ಬೇಕು. ಇವರು ಮಂಜುನಾಥ್ ಯಮ್ಮನಪ್ಪ ಕೆಲವರು ಅವ್ರ ಅಳೆಯ ಇವರು ಹೊಂಗಾಶಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ಅಳೆಯ ಪಟ್ಟ ಅಜುರ್ದಿನ ಹಿರಿಯ ಶಿಷ್ಯ ಅಜುರ್ದಿನ ಅವರ ಕೈಯಲ್ಲಿ ಅವರು ಎಲ್ಲದರಲ್ಲಿ ಅಷ್ಟು ಅಜುರ್ದಿನ ಹಿರಮಣಿ ಅವರ ಆಪ್ತ ಸಲಹೆಗಾರ ಅಂದ್ರೆ ಸಹಿತ ಯಾವುದೇ ನಿಸ್ಸಂದೇಹವಿಲ್ಲ. ಈ ಪಂಡ್ಯ ಮುಗಿದ ಬಳಿಕ ಸಿದ್ದಲಿಂಗೇಶ್ವರ ದಂಡೂರಿ ಬರ್ತೀಯ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಎರಡೂ ತಂಡವು ಸಹಿತ ತಯಾರಿರಬೇಕು. ಬಂದ ಮುಗಿದ ಎರಡನೇ ನಿಮಿಷಕ್ಕೆ ಎರಡು ತಂಡಗಳು ಮೈದಾನಕ್ಕೆ ಆಗಮಿಸಬೇಕು. ಈ ಎರಡು ತಂಡಗಳಿಗಿದ್ದು ಕೊನೆಯ ಕಡೆ ಬೋನಸ್ ಪಾಯಿಂಟ್ ನೀವು ಅಲ್ಲೂ ಅರ್ಮಿಟ್ಟು ಬಿಡಿ ತಂಡ. ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಬಂದ ಅಂಕವನ್ನು ಕಳಿಸಿಗೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹೊಸ ಪಡೆಯಲು ರೈಡ್ ಮಾಡ್ಬೇಕಂತ ಹೇಳಿ ರವಿಕುಮಾರ್ ಲಕ್ಷ್ಮಣ್ ಬುದ್ಧಿಗೆ ಮತ್ತು ಅಜುರ್ದಿನ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಆದ ಕಾರಣ ಇವರು ಸಹಿತ ಬೆಂಗಳೂರಿನ ಚೌಟ್ರಿಯಲ್ಲಿ ಉತ್ತಮ ಕೆಲಸಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜು ಒನ್ ಪ್ಲಸ್ ಟೂ ರಾಜು ನಿಮ್ಮ ಟೀಮ್ಗೆ ಸಲಹೆ ಕೊಡೋದು ಬರೇ ತಿಂಗಳು ಮಾಡೋದು ಬಿಡೋ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಬಿಟ್ಟು ಈ ಕ್ರೀಡೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ರಾಜು ಅವರ ಶ್ರಮ ಸಹಿತ ಅಪಾರವಾಗಿದೆ. ಆರ್ಮಿ ತಂಡ ಬೇಗ ಮಾಡಿದೀನಿ 25 ಅಂಕಗಳನ್ನು ಗಳಿಸಿದರೆ ಬಸವೇಶ್ವರ ಯುವಕ ಸಂಘ ಬೇಗ ಮಾಡಿದೀನಿ 28 ಅಂಕಗಳನ್ನು ಗಳಿಸಿದೆ. 3 ಅಂಕಗಳಿಂದ ಬಸವೇಶ್ವರ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನಮ್ಗೆ ಎರಡು ತಂಡಗಳು ಅಷ್ಟೇ, ಯಾವ ತಂಡಕ್ಕೆ ಆಗಿದ್ರೆ ಲಾಭ ಏನು ಬರಂಗಿಲ್ಲ. ನಾವು ಕರೆಕ್ಟ್ ಆಗಿರುತ್ತಾ ಇದ್ದೇವೆ. ಯಾವ ತಂಡಕ್ಕೆ ಸಹಿತ ಅಷ್ಟೇ, ನಮ್ಗೆ ಏನಿದ್ರೆ ಇಲ್ಲ, ನಾವು ಕರೆಕ್ಟ್ ಆಗಿ ಆಗ್ತಾ ಇದ್ದೀವಿ. ಯಾವುದೇ ನೀವು ನೋವು ಅರ್ಜಿ ಅಧ್ಯಕ್ಷ ಹಾಕಿದ್ದಾರೆ. ಈ ತಂಡದ ತರಬೇತಿಗಾರರಿಗೆ ನಾಗೇಗೌಡ ಗೌಡರು ಅವರು ನನ್ನ ಮೇಲೆ ಯಾವುದೇ ರೀತಿಯ ಆಪಾದನೆ ಮಾಡಬೇಕಂತದ್ದು ಸರಿಯಲ್ಲ. ಎರಡು ತಂಡಗಳು ನಿನ್ನ ಗಂಟೆಯಲ್ಲೇ ಮುಳುಗಿದ್ರು. ದಾಳಿಯಲ್ಲಿ ಮತ್ತು ಕದರೆ ಮಂಡಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂಕವನ್ನು ತರುತ್ತಾರೋ ಇಲ್ಲವೋ ಕಾದು ನೋಡೋಣ.
ಮುಂದಿನಂತೆ ಯಾರೇ ಶ್ರೀ ಸಿದ್ಧಲಿಂಗೇಶ್ವರ ದನ್ನೂರ್ ರೇ ಬರ್ತೀಯ ಸೈನ್ಸ್ ಪೋಸ್ಟ್ ಕ್ಲಬ್ ಅವ್ರಿಗೆ ಎರಡು ತಂಡಗಳು ತಯಾರಿ ನಡೆದಿತ್ತು. ಈ ಪಂದ್ಯ ಮುಗಿದ ಬಳಿಕ ಎರಡೇ ಎರಡು ನಿಮಿಷ ಮೈದಾನಕ್ಕೆ ಆಗಬೇಕು. ಪಂದ್ಯ ಮುಕ್ತಾಯ, ಪಂದ್ಯ ಮುಕ್ತಾಯ. ನೀವೆಲ್ಲಪ್ಪ ಆರ್ಮಿ ಕಬಡ್ಡಿ ತಂಡ 25 ಅಂಕಗಳನ್ನು ಕಳಿಸಿದ್ದಾರೆ. ಬಸವೇಶ್ವರ ಉಪಸಂಘ ಬೇಗ ಮಾಡಿದ್ದಾನೆ 34 ಅಂಕಗಳನ್ನು ಕಳಿಸಿದೆ. 9 ಅಂಕಗಳಿಂದ ಬಸವೇಶ್ವರ ಉಪಸಂಘ ಬೇಗ ಮಾಡಿದ್ದಾನೆ. ಜಯಶಾಲಿಯಾಗಿದೆ ಈ ಪಂದ್ಯ. ಇಲ್ಲಿ ಯಶಸ್ಸು ರಾಘವನಗೌಡರವರಿಗೆ ಸಿಗುತ್ತದೆ ಎಂದು ಇಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ.